ಆಧುನಿಕ ಸ್ವತಂತ್ರ ಭಾರತಕ್ಕೆ ತನ್ನದೇ ಆದ ಸಂವಿಧಾನ ಇರುವಾಗ ಹಾಗೂ ಅದರ ಪ್ರಕಾರ ಎಲ್ಲರೂ ಸಮಾನರು, ಸೋದರರು ಅಲ್ವಾ? ಭಾರತೀಯರು, ಭಾರತೀಯ ಪ್ರಜೆಗಳೆಂದ ಮೇಲೆ ಕಟ್ಟೆ ಮನೆಗಳ ಕಾನೂನಿಗೆ ಮಾನ್ಯತೆ ಇದೆಯಾ? ಈಗ ಸಂವಿಧಾನ ಬಂದಿದೆ, ಸಂವಿಧಾನದಲ್ಲಿ ಎಲ್ಲರೂ ಸಮಾನರು, ಸರಿಸಮಾನರು, ಎಲ್ಲರೂ ಒಂದೇ ಎಂದು ಸಾರಿರುವಾಗ ನಿಮ್ಮ ಕಟ್ಟೆ ಮನೆ ಗೌಡಕ್ಕೆ ಗುಡಿಕಲ್ ಕಟ್ಕೊಳ್ಳಿ, ನಮಗೇನಾಗಬೇಕಾಗಿದೆ ಇದೆಯಾ ಅಂತ ಕೇಳ್ತವರು. ಸುತ್ತಮುತ್ತಿ ಕುಲದ ಕಾಡುಗೊಲ್ಲರು ಉಗಮದವರಿಗೆ ತಾವೇ ಹೇಳುವ ಕತೆ ಇದು. ಕತೆ ಚಂದಮುತ್ತಿಯ ವಂಶದ ಚಂದಗಾರ ಕಾಟಮ್ಮ ಅಥವಾ ಮಜ್ಜಿಗೆ ಕಾಟಮ್ಮ ಅವಳಿಗೆ ಹೆಸರು. ಆ ಕಾಟಮ್ಮ ಹಾಲು ಮಜ್ಜಿಗೆ ಮಾರಲು ಪೇಟೆಗೆ ಹೋಗಿ ಬರುವ ದಾರಿಯಲ್ಲಿ ದಿನವೂ ಕಳ್ಳಿಯೊಂದು ತನ್ನನ್ನು ಮದುವೆಯಾಗು ಎಂದು ಕಾಡುತ್ತಿತ್ತು. ಆಗ ಈಕೆ ಏನಾದರೊಂದು ಕಾರಣ ಹೇಳಿ ಪಾರಾಗ್ತಾ ಇತ್ತು. ಒಂದು ಕಳ್ಳಿ ಕೇಳದಂತೆ, ಇವಳು ಯಾವಾಗಲೂ ಹಾರು ಮಾರ್ತಿದ್ಲಂತೆ ಕಾಟಮ್ಮ, ಮಜ್ಜಿಗೆ ಮಾಡಮ್ಮ ಕಾಟಮ್ಮ ಅಂತ. ಆಗ ಈ ದಾರಿಗೆ ಬರಬೇಕಾದ್ರೆ ಈ ಕರಡಿ ನೋಡಿಬಿಟ್ಟು ನಾನು ಮದುವಾಗು ಅಂತ ಕೇಳಿದ್ರು. ಇವಳು ಏನನ್ನೋ ಉಪಾಯ ಮಾಡಿಕೊಂಡು ಹಾಗೇ ಬರ್ತಿದ್ಲಂತೆ. ಒಂದು ದಿನ ಬಹಳ ಸಮಯದವರೆಗೂ ಹಾಲು ಮಜ್ಜಿಗೆ ಖರ್ಚಾಗಲಿಲ್ಲ ಅವಳಿಗೆ. ಹಾಗಾಗಿ ತಡವಾಗಿ ಕತ್ತಲೆ ಮಾಡಿಕೊಂಡು ಕತ್ತಲೆಯಲ್ಲಿ ಬರುವಾಗ ದಾರಿ ತಪ್ಪಿ ಒಂದು ಆಳು ಬಾವಿಯಲ್ಲಿ ಬಿದ್ದು ರೋಧಿಸುತ್ತಿದ್ದಳು. ಯಾರು? ಆ ವಾಲ್ಮಾರ ಅಮ್ಮ. ಕತ್ತ ಟೈಮಿಗೆ ಬಂದುಬಿಟ್ಟಾಳೆ, ಎಲ್ಲ ಗುಂಡಿ ಇತ್ತೇನೋ ನೋಡಿಲ್ಲ, ಅದರೊಳಕ್ಕೆ ಬಿದ್ದುಬಿಟ್ರು ಬಾವಿ ಒಳಕ್ಕೆ. ಬಾವಿ ಒಳಕ್ಕೆ ಬಿದ್ದು ರೋಧಿಸುತ್ತಿದ್ದಳು. ಆಗ ಅಲ್ಲಿಗೆ ಬಂದ ಕರಡಿ ತನ್ನನ್ನು ಮದುವೆ ಆಗುವುದಾದರೆ ಮೇಲೆತ್ತುವುದಾಗಿ ಹೇಳಿತು. ಪಾಪ ಸಾಯುವ ಘಟ್ಟದಲ್ಲಿದ್ದಾಗ ಅವಳು ಬೇಡ ಅಂತ ಹೇಳಕ್ಕಾಗತ್ತೆ. ಬಾವಿಯಲ್ಲಿದ್ದ ಕಾಟಮ್ಮ ಒಪ್ಪಿದಳು. ಆಕೆಯನ್ನು ಇದೆಂಥದ್ದು ಉಗಣೆ ಬಳ್ಳಿಯಿಂದ ಮೇಲೆತ್ತಿದ ಕರಡಿ ತನ್ನ ಗುಹೆಗೆ ಕರೆದೊಯ್ತು. ಆಕೆಯನ್ನು ಮದುವೆಯಾಗಿ ಕೆಲ ಕಾಲ ಸಂಸಾರ ನಡೆಸಿತು. ಆಕೆಯು ಗರ್ಭ ಧರಿಸಿ ಕರಡಿ ಮರಗಳಿಗೆ ಜನ್ಮ ನೀಡಿದಳು. ಆ ಕರಡಿ ತಗೊಂಡು ಗುಹೆ ಒಳಗೆ ಹುಟ್ಕೊಂಡು ಸಂಸಾರ ಮಾಡಿಬಿಡ್ತಲ್ಲ, ಗರ್ಭವತಿ ಆದಲು ಅವು ಕರಡಿ ಮರಿ ಅಂತ ಹುಟ್ಟು. ಈಗಿರುವಾಗ ಒಮ್ಮೆ ಕರಡಿ ಗುಹೆಯ ಬಾಗಿಲಿಗೆ ದೊಡ್ಡದೊಂದು ಬಂಡೆಯೊಂದನ್ನು ಆನಿಸಿ, ಇದು ಹಳ್ಳಿ ಭಾಷೆ, ಆನಿಸಿ ಆಹಾರ ಹುಡುಕಿಕೊಂಡು ಹೋಯಿತು. ಅಷ್ಟರಲ್ಲಿ ಅಲ್ಲಿಗೆ ಆಕೆಯ ಸೋದರ ಮಾವ ಮೇಕೆ ಒಡೆದುಕೊಂಡು ಮೇಕೆ ಮೇಯಿಸುತ್ತಾ ಬಂದ. ಮೇಕೆಗಳು ಮೇಯುತ್ತಿರುವ ಬಗ್ಗೆ ಆತ ಕೊಳಲನ್ನು ಊದ್ತಿದ್ದ. ಅವನಿಗೆ ಕೊಳಲು ಊದೋದು ಅಭ್ಯಾಸ, ಅದಕ್ಕೊಂದ್ರಿಗಿದೆ. ಆ ಸದ್ದನ್ನು ಕೇಳಿ ಈತ ನನ್ನ ಮಾವನೇ ಎಂದು ತಿಳಿದು ಗುಹೆಯ ಕಿಂಡಿಯಿಂದ ಕೂಗಿ ಕರೆದ್ಲಂತ. ಗುಹೆಯ ಕಿಂಡಿಯಲ್ಲಿ ನೋಡಿಬಿಟ್ಟು ಸೋದರ ಮಾವನ ಕರೀತಾಳೆ, ನಾನು ಹಿಂಗೆ ಸಿಗಾಕೊಂಬಿಟ್ಟಿದ್ದೀನಿ ಅಂತ. ಯಾಕೆ ಅಲ್ಲಿವರೆಗೂ ಇವ್ರು ಯಾರು ಹುಡುಕ್ಲಿಲ್ವೇ, ಗೊತ್ತೇ ಆಗಿಲ್ಲ. ವಿಷಯ ತಿಳಿದ ಆತ ಬಾಗಿಲು ಕಲ್ಲನ್ನು ತಳ್ಳಿ ಒಳವಾದ. ನಂತರ ಕರಡಿ ಮನೆಗಳನ್ನು ಕೊಂದ, ಆಕೆಯನ್ನು ಕರೆತಂದು ಮದುವೆಯಾದ. ಮೇಕೆ ಮಾರ್ಗೊಂಡಂತ ಅವನ ಹೆಸರು. ಹಾಗೂ ಕಾಟಮ್ಮನ ಮಗನೇ ಕರಡಿ ಬುಳ್ಳಪ್ಪ. ಈ ಹುಟ್ಟಿದ ಮಹಾರಾಯ ಇವನೇ ಪುರಪುರುಷ, ಕರಡಿಗೊಂದರಿಗೆ ಮೂರು ಪುರುಷ. ಈ ಕರಡಿ ಬುಳ್ಳಪ್ಪ ಅಂದನು ಅವಳ ಹೊಟ್ಟೆ ಒಳಗೆ ಹುಟ್ಟ. ಈ ಕಥೆಯನ್ನು ನೀವೆಂದು ನಂಬುವ ನೀವೆಂದೂ ನಂಬುವುದಾದರೆ ಹೇಳುವ ಪ್ರಶ್ನೆಗಳಿವು. ಕರಡಿ ಎಂದರೆ ಯಾರು? ಅದು ಪ್ರಾಣಿನೋ ಅಥವಾ ಆದಿ ಜಂಬ ಅಂತಲೇ ಉತ್ತರಿಸಿ ಅಂತ. ಕರಡಿಯಾದರೆ ಅದು ಮನುಷ್ಯಳಾದ ಕಾಟಮ್ಮನನ್ನು ಮದುವೆಯಾಗು ಎಂದು ಕೇಳಲಾದಿತ್ತೆ. ಕರಡಿಗೆ ಬಾಯಿ ಬರ್ತಾ
ಮತ್ತು ಅದೇನು ಕೇಳ್ತು ಅನ್ನೋ ಪ್ರಶ್ನೆ ಅವನಿಗೆ. ಇದರೊಂದಿಗೆ ಸಂಸಾರ ನಡೆಸಿ ಮಕ್ಕಳನ್ನು ಪಡೆಯಲಾಯಿತು. ಎರಡನೇ ಪ್ರಶ್ನೆ, ಒಂದು ವೇಳೆ ಆದಿಜಾಂಬವ ಕುಲದ ವ್ಯಕ್ತಿ ಎಂದು ತಿಳಿದರೆ, ಇಂದು ಬಹುತೇಕ ಪ್ರಗತಿಪರರು ಹಾಗೆಯೇ ಹೇಳುತ್ತಿದ್ದಾರೆ, ಹಾಗಾದರೆ ನಿಮ್ಮ ಕುಲದ ಪಾವಿತ್ರತೆ ಏನಾಯಿತು? ನಾನು ಅವ್ರಿಗೆ ಪ್ರಶ್ನೆ ಹಾಕಿದ್ರಿಂದ ಉಳಿತ ನಿಮ್ಮ ಕುಲ, ಮತ್ತು ಈಗ ಬಂದಿರ್ಬೇಕಾದ್ರೆ ಯಾಕೆ ಮೀಸೆ ತುರುತ್ತೀರಾ? ಎಲ್ಲಿ ಉತ್ತರ ಕೊಡ್ತಾರ? ಕರಡಿ ಇಲ್ಲದೆ ಆದಿಜಾಂಬವ ವ್ಯಕ್ತಿಯೊಂದಿಗೆ ಸಂಸಾರ ನಡೆಸಿದ ಕಾಟಮನನ್ನು ಎರಡನೇ ಬಾರಿಗೆ ಮೇಕೆ ಮಾರುಗೊಂಡ ಮದುವೆ ಆದ ಎಂದಾದರೆ, ಆ ಎರಡನೇ ಸಂಬಂಧ ಸಂಸಾರದ ಫಲವಾಗಿ ಹುಟ್ಟಿದ ಪೀಳಿಗೆಗೆ ಯಾವ ಸ್ಥಾನ ನೀಡುತ್ತೀರಿ? ಕುಲದರಂತಲೂ ಹೇಳ್ಕೊಳಕ್ಕಾಗಲ್ಲ, ಗೊದ್ರು ಅಂತಲೂ ಹೇಳ್ಕೊಳಕ್ಕಾಗಲ್ಲ, ಜಾಮು ಅಂತಲೂ ಕುಲ ಅಂತಲೂ ಹೇಳ್ಕೊಳಕ್ಕಾಗಲ್ಲ. ಹಾಗಾದರೆ ಆ ಮಕ್ಕಳಿಗೆ ನೀವು ಯಾವ ಸ್ಥಾನ ಕೊಡ್ತೀರಿ? ಇಂತಹ ಕರಡಿಬುಳ್ಳಪ್ಪನೇ ನಮ್ಮ ಮೂಲ ಪುರುಷ, ಹಾಕಿದ್ರಲ್ವ, ನಮ್ಮ ಮೂಲ ಪುರುಷ ಹಾಗೂ ಕಟ್ಟೆಮನೆಗಳ ಸಂಸ್ಥಾಪಕ ಎನ್ನುತ್ತೀರಿ. ಇಂತಹ ಕಟ್ಟೆಮನೆಗಳಿಗೆ ಪಾವಿತ್ರತೆ ಮೀಸಲುತನ ಹೇಗೆ ಬಂತು? ಏಕೆಂದರೆ ಅವುಗಳನ್ನು ಸೃಷ್ಟಿಸಿದ ವ್ಯಕ್ತಿಯೇ ಹುಟ್ಟಿಗೆ ಪಾವಿತ್ರತೆ ಇಲ್ಲವೆಂಬಂತೆ ನೀವು ಹೇಳಿದ ಕಥೆಯೇ ಸಾರುತ್ತದೆ. ಅವನಿಗೆ ಹುಟ್ಟಿನಲ್ಲಿ ಪಾವಿತ್ರತೆ ಇಲ್ಲ, ಕುಲದ ಶ್ರೇಷ್ಠತೆ ಇಲ್ಲ, ಕರಡಿಗೊಲ್ಲ ಅಂತ ಹೇಳ್ಕೊಳ್ಳೋಕ್ಕೂ ನಾಚಿಕೆ ಆಗುತ್ತೆ, ಕುಲಸ್ಥನೇ ಅಲ್ಲ, ಆದರೂ ಗಿತ್ತಿ ಹೊಟ್ಟೆ ಒಳಗೆ ಹುಟ್ಟಿತಾನು ಅಂತ ಹೇಳ್ತೀರಾ? ಮತ್ತು ಕುಲ ಪಾವಿತ್ರತೆ ಎಲ್ಲಿದೆ ಅನ್ನೋ ಇವ್ರ ಪ್ರಶ್ನೆ. ಇದೇ ನಿಮ್ಮ ಮೂಲ ಪುರುಷನಾದ ಕರಡಿಬುಳ್ಳಪ್ಪ ನಾಯಕರ ಕರಿ ಓಬವ್ವಳನ್ನು ಉಪಪತ್ನಿಯಾಗಿಟ್ಟುಕೊಂಡಿದ್ದನು ಎನ್ನುವ ಕತೆ ಹೇಳುತ್ತೀರಿ. ಹಾಗಾದರೆ ಕಾಡುಗೊಲ್ಲರು ಕುಲಾಚಾರ ಏನಾಯಿತು? ಅವಳು ನಾಯಕರ ಮಗಳನ್ನ ಮದುವೆ ಮಾಡ್ಕೊಂಡ ಅಂದರೆ ನಿಮ್ಮ ಕಾಡುಗೊಲ್ಲರ ಕುಲ ಎಲ್ಲಿಗೆ ಹೋಯಿತು ಅಂತ. ಕಟ್ಟೆ ಮನೆಗಳ ಮುಖ್ಯಸ್ಥರು ಗೆಣಸು ತಿಂತಿದ್ರಾ? ಕಾಡಿಗೊಲ್ಲರ ಆರಾಧ್ಯ ದೈವ ಚಿತ್ತಯ್ಯ, ಕಾಟಯ್ಯನನ್ನು ಕುರಿತು ನೀವೇ ಕಟ್ಟಿದ ಕಾವ್ಯವೊಂದು ಪ್ರಚಲಿತವಾಗಿದೆ. ಎಮ್ಮೆಯಿಂದ ಎಲ್ಲರೂ ಹಾಡುತ್ತಿದ್ದಾರೆ. ಚಿತ್ತಯ್ಯ ಕಾಟಯ್ಯನಿಗೆ ಗುಡಿ ಕಟ್ಟಿ ಪೂಜಿಸುತ್ತಿದ್ದಾರೆ. ಜಾತ್ರೆ ಉತ್ಸವ ಪೂಜೆ ಆಮೇಲೆ ಪುರಸ್ಕಾರಗಳು ನಿತ್ಯ ನಡೆಯುತ್ತವೆ. ನಮ್ಮ ದೇವರು ಆ ದೈವಗಳ ಪುರಾಣವೆಂದು ನೀವು ಹೇಳುತ್ತಿರುವ ಚಿತ್ತಯ್ಯನ ಕಾವ್ಯದ ಪ್ರಕಾರ ಚಿತ್ತಯ್ಯ ಜಂಗಮ್ಮ, ಆತನ ಹೆಂಡತಿ ಗಂಗಮ್ಮಾಳಮ್ಮ ಬ್ರಾಹ್ಮಣರ ಸಮುದಾಯದವರು. ಇದು ನಿಜವಾದರೆ ಇದು ಕಾಡಗೊಲ್ಲರ ಕಥನ ಹೇಗಾಗುತ್ತದೆ? ಒಂದು ವೇಳೆ ಚಿತ್ತಯ್ಯ ಕಾಡುಗೊಲ್ಲನೇ ಆಗಿದ್ದರೆಂದು ತಿಳಿಯುವುದಾದರೆ ಆತ ಮಾಡಿಕೊಂಡಿದ್ದು ಅಂತರ್ಜಾತಿಯ ವಿವಾಹವಾಗುವುದಿಲ್ಲವೇ? ಇದನ್ನು ಜಾತಿನಿಷ್ಠೆ ಕಾಡುಗೊಲ್ಲರು ಹೇಗೆ ಒಪ್ಪಿವ್ರಿ? ಅವ್ರು ಆಗಿ ಬಂದರು, ಅವರು ದೇವರಾಗ್ಯಾರೆ, ಪೂಜೆ ಮಾಡಿಸಿಕೊಂಡವ್ರೆ, ಅದು ಒಪ್ಪಣ. ಬಟ್ ನೀವು ಹೆಂಗೆ ಒಪ್ಪಿದ್ರಿ? ಎಲ್ಲರಿಗೂ ಬಹಿಷ್ಕಾರ ಆಗ್ತಿರಲ್ಲ, ಇದನ್ನ ಯಾಕೆ ನೀವು ಒಪ್ಕೊಂಡ್ರಿ? ಕಂಬಳಿ ಹೊತ್ಕ ಮನಗಿದ್ರಾ? ಕಟಕಾಯಿ ತಿಂತ ಇದ್ರಾ? ಕುರಿತ ಮನಗಿದ್ರಾ? ಕಟ್ಟ ಮನೆಗಳು ಯಾವ ಊರಾಗಿದ್ದು? ನಿಮ್ಮ ಗುಡಿ ಕಟ್ಟೆಗಳಿಗೆ ಎಲ್ಲೋಗಿದ್ದು ಪ್ರಶ್ನೆ ಇಲ್ಲಿ ಎದ್ದು ಕಾಣುತ್ತೆ.